ಪ್ರೀತಮ್ ಗೌಡರು ಒಂದು ಸವಾಲು ಹಾಕಿದ್ರಲ್ಲ, ಏನಂತ ಮಾತಾಡಿದ್ರು ಅವಾಗ? ಈಗ ರೇವಣ್ಣವರು ಏನಂತಾರೆ? ರೇವಣ್ಣನವರು ತಾವೇ ಕ್ಯಾಂಡಿಡೇಟ್ ಅಂತ ಹೇಳಿದ ಮೇಲೆ ಪ್ರೀತಮ್ ಗೌಡರು ಏನಂತಾರೆ ಕೇಳಿಸ್ಕೊಳ್ಳಿ. ಯಾರು ರೇವಣ್ಣ? ಹಾಸನ ಕ್ಷೇತ್ರಕ್ಕೂ ರೇವಣ್ಣಗೂ ಏನು ಸಂಬಂಧ? ಜಿಲ್ಲಾ ಹೆಡ್ ಕ್ವಾರ್ಟರ್ ಆದ ತಕ್ಷಣ ಶಾಸಕರಿಗೆ ಬರ್ಕೊಟ್ಟಿಲ್ಲ ಅಂತೇಳಿ ಹೇಳಿದ್ರೆ ಬಂದು ಹಾಸನದಲ್ಲಿ ನಿಲ್ಲಿ ಸ್ವಾಮಿ. ಧೈರ್ಯ ಇಲ್ಲದೆ ಸುಮ್ಮನೆ ಹೇಳಿ ಇವತ್ತು ತಾಕತ್ತಿದ್ರೆ ನೀವು ಅನೌನ್ಸ್ ಮಾಡ್ಕೊಳ್ಳಿ, ನಾನು ಹಾಸನ ವಿಧಾನಸಭಾ ಕ್ಷೇತ್ರ ಪ್ರೀತಮ್ ಗೌಡನ ವಿರುದ್ಧದ ಅಭ್ಯರ್ಥಿ ಅಂತೇಳಿ ಹೇಳಿ. ನಾನು ಯಾರನ್ನೋ ಕಾರ್ಯಕರ್ತರನ್ನು ಕೇಳ್ತೀನಿ, ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀರಿ, ಕತೆ ಪುರಾಣ ಬೇಡ. ನಿಮಗೆ ತಾಕತ್ತಿದೆಯಾ? ಬಂದು ಪ್ರೀತಮ್ ಗೌಡನ ವಿರುದ್ಧ ನಾನೇ ಕ್ಯಾಂಡಿಡೇಟ್ ಅಂತೇಳಿ ಹೇಳಿ ನನ್ನ ವಿರುದ್ಧ ಮಾತಾಡಿ. ನನ್ನ ವಿರುದ್ಧ ಅವಾಗ ಹೇಳ್ತೀನಿ, ನಾನು ರಾಜಕೀಯ ವಿರೋಧಿಯಪ್ಪ, ಮಾತಾಡ್ತಾ ಇದ್ದಾರೆ, ನಾನು ರಾಜಕೀಯವಾಗಿ ಎದುರಿಸ್ತೀನಿ. ಆ ಸುದ್ದಿ ಈಗ ನನಗೆ ಕರೀತಾರೆ. 50,000 ಇದ್ದಿದ್ರೆ 50,000 ಒಂದು ಓಟು ಕಡಿಮೆ ಆದ್ರೂ ನಾನು ರಾಜೀನಾಮೆ ನೋಡೋಣ. ಪಕ್ಷ ಹೇಳಿದರೆ ಅದೇನು ಹೇಳ್ತಾರೆ ಕೇಳ್ತೀನಿ. ಅಲ್ಲ, ಪಕ್ಷ ಏನು ಹೇಳಿದ್ರು ಕೇಳ್ತೀನಿ. ಆಮೇಲೆ ಪಕ್ಷಕ್ಕೆ ಬಿಟ್ಟಿದ್ದೀನಿ. ಈಗ ನಮಗೇನು ಎಲ್ಲಿಸಿದ್ರು ರೆಡಿ, ನಾವು ಯಾವ ಊರಲ್ಲಿ ಟಿಕೆಟ್ ಕೊಟ್ಟರು ರೆಡಿ ಇರ್ತೀವಿ. ಪಕ್ಷ ಏನು ಹೇಳಿದ್ರು, ಈಗ ಪಕ್ಷ ತಗೊಂಡೋಗ್ಬಿಟ್ಟು ಇದರಲ್ಲಿ ನಿಲ್ಲಪ್ಪ ಡೆಲ್ಲಿಯಲ್ಲಿ ನಿಲ್ಲೋದ್ರೂ ನಿಲ್ತೀವಿ. ಈಗ ಕೆಲವರು ಹೇಳೋ ಚಾಲೆಂಜ್ನವ್ರು ಸ್ವೀಕಾರ ಮಾಡಬೇಕು. ನೋಡೋಣ ಅದೇನೇನು ಪಕ್ಷ ಏನು ಹೇಳುತ್ತೆ ಕೇಳೋಣ. ನೆನ್ನೆ ಹೇಳಿರೋ ಮಾತಿಗೆ ಇವತ್ತು ಬದ್ಧ, ಇವತ್ತು ಹೇಳಿರೋ ಮಾತಿಗೆ ನಾಳೆನೂ ಬದ್ಧ. ಅದರಲ್ಲೇನು ಚರ್ಚೆ ಏನಿದೆ? ಹೊಸ್ದಾಗೇನಾದರೂ ಪ್ರೀತಮ್ ಗೌಡರು ರಾಜಕಾರಣ ಮಾಡ್ತಿದ್ದಾನೆ ಅಂತೇಳಿ ಹೇಳಿದರೆ ಯೋಚನೆ ಮಾಡಬೇಕು. ನಾನು ನಿರಂತರವಾಗಿ 5 ವರ್ಷದಿಂದ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಾಯಿದ್ದೀನಿ ಮತ್ತು ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ನನ್ನ ಮಾತು ಯಾವ ಅಂಶದಲ್ಲಿ ಹೇಳಿದ್ದೀನಿ ಆ ಅಂಶಕ್ಕೆ ಈಗಲೂ ಕೂಡ ಬದ್ಧವಾಗಿರಬೇಕು. ಅದೇ ರಾಜಕಾರಣಿಯ ನಿಜವಾದ ಒಂದು ಮಾನಸಿಕತೆ. 18 ತಿಂಗಳು ಅವ್ರು ಉತ್ತರ ಕೊಡದೆ ಸುಮ್ಮನಿದ್ರು. ಈಗೇನೋ ನನಗೆ ಪಕ್ಷ ತೀರ್ಮಾನ ಮಾಡಿದ್ರೆ ಡೆಲ್ಲಿಲೂ ನಿಲ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಲೆಲ್ಲ ವಿಧಾನಸಭಾ ಚುನಾವಣೆ ನಡೀತಿರೋದು ಕರ್ನಾಟಕ ರಾಜ್ಯದಲ್ಲಿ. ಅವ್ರು ಎಲ್ಲಿ ನಿಲ್ಲೋದಕ್ಕೂ ಸ್ವತಂತ್ರರಿದ್ದಾರೆ. ನೀವು ಅವ್ರಿಗೆ 18 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀರಿ. ನಾನು ಹೇಳ್ತಾ ಇರೋದು, ನಾಮಿನೇಷನ್ ಫೈಲ್ ಮಾಡಿ ಯಾರು ನನ್ನ ರಾಜಕೀಯವಾಗಿ ವಿರೋಧಿ ಪಕ್ಷದ ಕ್ಯಾಂಡಿಡೇಟ್ಗಳಾಗಿರ್ತಾರೆ ಅವತ್ತು ಚರ್ಚೆ ಮಾಡೋಣ. ಈಗ ರೇವಣ್ಣವರು ಹಾಸನದಲ್ಲಿ ನಿಲ್ಲೋದು ಹೆಚ್ಚು ಕಡಿಮೆ ಕನ್ಫರ್ಮು ಅಂತಾದ ಮೇಲೆ ಇನ್ನೊಂದು ಚರ್ಚೆ ಶುರುವಾಯಿತು. ಹೊಳೆ ನರಸೀಪುರಕ್ಕೆ ಯಾರು ಹಾಗಿದ್ರೆ? ಇಲ್ಲ ಇಲ್ಲ, ರೇವಣ್ಣವರು ಎರಡೂ ಕಡೆ ನಿಲ್ತಾರೆ. ಹೊಳೆ ನರಸೀಪುರ, ಹಾಸನ ಎರಡೂ ಕಡೆ ನಿಂತ್ಕೋತಾರೆ ಅಂತ ಒಂದು ಮಾತು ಬಂತು. ಅಲ್ಲಿಗೆ ಅನಿತಾ ಕುಮಾರಸ್ವಾಮಿಯವರು ಹೆಂಗೆ ವಿಧಾನಸಭೆಗೆ ಬಂದಿದ್ರು ಹಾಗೆ ಭವಾನಿ ಅವರನ್ನು ವಿಧಾನಸಭೆಗೆ ಕರೆಸ್ಕೊಳ್ಳೋ ಯೋಚನೆ ಇದ್ದಂಗೆ ಅನ್ನಿಸ್ತಿತ್ತು. ಕುಮಾರಸ್ವಾಮಿಯವರು ರಾಮನಗರದಲ್ಲೂ ನಿಂತ್ಕೊಂಡ್ರು, ಚನ್ನಪಟ್ಟಣದಲ್ಲೂ ನಿಂತ್ಕೊಂಡ್ರು, ಎರಡೂ ಕಡೆ ಗೆದ್ದರು. ಎರಡು ಕಡೆ ಗೆದ್ದ ಮೇಲೆ ಒಂದು ಕಡೆ ರಾಜೀನಾಮೆ ಕೊಡಬೇಕಲ್ಲ, ರಾಮನಗರಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಲ್ಲ. ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರು. ಅಲ್ಲಿಗೆ ಗಂಡ ಹೆಂಡತಿ ಇಬ್ಬರು ಬಂದರು ವಿಧಾನಸೌಧಕ್ಕೆ. ಅದೇ ಥರ ರೇವಣ್ಣವ್ರಿಗೆ ಹಾಸನದಲ್ಲೂ ನಿಂತ್ಕೊಳ್ಳೋಣ, ಹೊಳೆ ನರಸೀಪುರದಲ್ಲೂ ನಿಂತ್ಕೊಳ್ಳೋಣ, ಎರಡೂ ಕಡೆ ಗೆಲ್ತೀನಿ, ಆವಾಗ ಹೊಳೆ ನರಸೀಪುರಕ್ಕೆ ರಾಜೀನಾಮೆ ಕೊಡೋದಪ್ಪ. ಅಲ್ಲಿಗೆ ಅನಿತಾ ಕುಮಾರಸ್ವಾಮಿಯವ್ರು ಹೆಂಗೆ ರಾಮನಗರಕ್ಕೆ ನಿಂತ್ಕೊಂಡ್ರಲ್ಲ ಹಂಗೆ ಅನಿತಾ ಕುಮಾರಸ್ವಾಮಿ ಏನು ಭವಾನಿ ರೇವಣ್ಣವ್ರು ನಿಲ್ಲಿಸೋದು ಅಂತ ಈ ಥರದ್ದೊಂದು ಯೋಚನೆ. ಒಂದು ಇದಾಗ್ತಿದೆ ಅಂತ ಮಾಹಿತಿ. ಇನ್ನೊಂದು, ರೇವಣ್ಣವರು ಹಾಸನಕ್ಕೆ ಮಾತ್ರ ನಿಂತ್ಕೋತಾರೆ, ಹೊಳೆ ನರಸೀಪುರದಲ್ಲಿ ಭವಾನಿಯವ್ರಿಗೆ ಇದು ಈಗಲೇ ಕೊಟ್ಟುಬಿಡ್ತಾರೆ ಟಿಕೆಟು ಅಂತ. ಸದ್ಯಕ್ಕೆ ಈ ಊಹಾಪೋಹಗಳಿಗೆ ಕುಮಾರಸ್ವಾಮಿಯವರು ತೆರೆ ಎಳಿತಿದ್ದಾರೆ. ನೋ, ಇನ್ಯಾರಿಗೂ ಮತ್ತೆ ಕ್ಯಾಂಡಿಡೇಟ್ ಮಾಡಲ್ಲ. ರೇವಣ್ಣ ಅಭ್ಯರ್ಥಿ ಆಗುವ ಬಗ್ಗೆ ವಾರದಲ್ಲಿ ತೀರ್ಮಾನ ಮಾಡ್ತೀವಿ, ಮತ್ತೆ ನಮ್ಮ ಕುಟುಂಬದಲ್ಲಿ ಬೇರೆ ಯಾರೂ ಸ್ಪರ್ಧೆ ಮಾಡೋದಿಲ್ಲ. ಅಲ್ಲಿಗೆ ರೇವಣ್ಣವರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, 3 ಜನ MLA ಎಲೆಕ್ಷನ್ಗೆ ಇರ್ತಾರೆ, ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಬೇಕು ಅಂದುಕೊಂಡಿದ್ದೆ ಅಂದರು ಕುಮಾರಸ್ವಾಮಿ ಅವರು. ಅದರ ಅರ್ಥ ಈ ಸಲ ಸ್ವರೂಪಿಗೆ ಟಿಕೆಟ್ ಇಲ್ಲ ಅಂತಲೇ ಅನ್ನಿಸ್ತಾ ಇದೆ. ಪ್ರೀತಮ್ ಗೌಡ ಹಾಕಿದ್ದ ಸವಾಲನ್ನು ರೇವಣ್ಣ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ಕ್ಷೇತ್ರದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಈ ವಾರ ಸಭೆ ಮಾಡಿ ಹಾಸನದ ತೀರ್ಮಾನ ಮಾಡ್ತೀವಿ. ಪ್ರೀತಮ್ ಸವಾಲನ್ನು ನಮ್ಮ ಕುಟುಂಬನೂ ಸ್ವೀಕಾರ ಮಾಡುತ್ತೆ, ಹಾಸನ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರ, ಸೂಕ್ತ ತೀರ್ಮಾನ ಮಾಡ್ತೀವಿ ಅಂತ ಕೇಳಿಸ್ಕೊಳ್ಳಿ. ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಹಿನ್ನೆಲೆಯಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ, ಯಾವುದೇ ಗೊಂದಲ ಇರಲ್ಲ. ಆದರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ, ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ. ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ. ನಾವು ಕೂತು ಹಾಸನ ಮತ್ತು ಹೊಳೆ ನರಸೀಪುರ ಎರಡೂ ಕ್ಷೇತ್ರದಲ್ಲಿ
ಏನು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡ್ತೀವಿ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಇವತ್ತು ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಪದೇ ಪದೇ ಬಿ ಜೆ ಪಿಯ ಅಭ್ಯರ್ಥಿ ರೇವಣ್ಣ ಅವ್ರನ್ನ ಕೆದಕ್ತಾ ಇದ್ದಾರೆ. ಇವತ್ತು ರೇವಣ್ಣ ಅವ್ರು ಬಂದು ಸ್ಪರ್ಧೆ ಮಾಡಿದ್ರೆ 50,000 ಒಂದು ಮತ ಕಡಿಮೆ ಆದರೆ ಮತ್ತೆ ರಾಜೀನಾಮೆ ಕೊಟ್ಟು ಚುನಾವಣೆ ನಡೆಸ್ತೀನಿ ಅಂತ ಹೇಳಿ ಅದು ಎಲ್ಲ ಒಂದು ಕಡೆ ಅವರ ಒಂದು ಮಾತುಗಳೇನಿದೆ ರೇವಣ್ಣ ಅವರು ಜಿದ್ದಿನ ತಗೊಂಡಿದ್ದಾರೆ. ಅದಕ್ಕೇನು ಸ್ವಲ್ಪ ಕೆಲವು ಗೊಂದಲ ಸೃಷ್ಟಿಯಾಗಿದೆ. ಬಟ್ ಅದೆಲ್ಲವನ್ನು ಸರಿಪಡಿಸಿ ಹಾಸನವೂ ಒಳಗೊಂಡಂತೆ ಹೇಳಿ ಕೇಳು ಸ್ಥಾನವನ್ನು ಗೆಲ್ಲಕ್ಕೆ ಏನು ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮ ಇದೆ ಅದನ್ನು ಕರೆಕ್ಟ್ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಅಲ್ಲಿಯ ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಯಾವುದೇ ಸಮಸ್ಯೆ ಇಲ್ಲದೆ ಹಾಸನದ ಅಭ್ಯರ್ಥಿಯ ವಿಷಯದಲ್ಲೂ ಸರಿಪಡಿಸ್ತಕ್ಕಂಥದ್ದಕ್ಕೆ ವಿಶ್ವಾಸ ಇದೆ. ಕುಟುಂಬದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.